ಕಟ್ಟಡದ ಮಳಿಗೆಗೆ ಪರವಾನಗಿ ನೀಡಲಾಗಿದೆ ಎಂದು ಆರೋಪಿಸಿ ನಗರಸಭೆಯ ಬಿಜೆಪಿ ಸದಸ್ಯರು ಹಾಗೂ ಬಿಜೆಪಿ ಪ್ರಮುಖರು ಪೌರಾಯುಕ್ತ ರಾಮದಾಸ್ ಸೇರಿದಂತೆ ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮಡಿಕೇರಿಯ ಕಾವೇರಿ ಮಹಲ್ ಕಟ್ಟಡ ನವೀಕರಣ ಸಂಬಂಧ ನಗರಸಭೆಗೆ ಕಾವೇರಿ ಗ್ರೂಪ್ಸ್ನಿಂದ ಪತ್ರ ಬಂದಿದೆ. ದಾಖಲಾತಿ ಇಲ್ಲ ಎಂಬ ಕಾರಣದಿಂದ ನಗರಸಭೆ ಅನುಮತಿ ನಿರಾಕರಿಸಿದೆ. ಕಟ್ಟಡವನ್ನು ಹಾಶಿಂ ಎಂಬ ಗುತ್ತಿಗೆದಾರ ವಹಿಸಿಕೊಂಡಿದ್ದು ನಿಯಮ ಉಲ್ಲಂಘಿಸಿ ಕಟ್ಟಡ ನವೀಕರಣಕ್ಕೆ ಮುಂದಾಗಿದ್ದಾರೆ. ಅದರೊಂದಿಗೆ ಹೆಚ್ಚುವರಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಮಳಿಗೆ ತೆರೆಯಲು ಮುಂದಾಗಿದ್ದಾರೆ ಎಂದು ಸದಸ್ಯರು ಆರೋಪಿಸಿದರು. ಇದಕ್ಕೆ ನಗರಸಭೆ ಪೌರಾಯುಕ್ತರು ಟ್ರೇಡ್ ಲೈಸೆನ್ಸ್ ನೀಡಿರುವುದನ್ನು ಖಂಡಿಸಿದರು. ಕಟ್ಟಡವು ನಿಯಮ ಉಲ್ಲಂಘಿಸಿ ನಿರ್ಮಿಸಲಾಗಿದೆ ಎಂದು ನೆಲಸಮ ಮಾಡಲು ಎಚ್ಚರಿಕೆ ನೀಡಿ ನಗರಸಭೆ ನೋಟಿಸ್ ನೀಡಿದೆ. ಬಳಿಕ ಟ್ರೇಡ್ ಲೈಸೆನ್ಸ್ ನೀಡಲಾಗಿದೆ. ಲೈಸೆನ್ಸ್ನಲ್ಲಿ ಯಾವ ವಿಳಾಸ ಎಂದು ಕೂಡ ನಮೂದಿಸಿಲ್ಲ. ಅಧಿಕಾರಿಗಳು ಕಾನೂನುಬಾಹಿರ ಕೃತ್ಯವೆಸಗಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಬಿಜೆಪಿ ನಗರ ಉಪಾಧ್ಯಕ್ಷ ಕವನ್ ಕಾವೇರಪ್ಪ ಗಂಭೀರ ಆರೋಪ ಮಾಡಿದರು. ವಿಚಾರ ಏನಂದ್ರೆ, ಮಡಿಕೇರಿ ಓಲ್ಡ್ ಪ್ರೌಡ್ ಬಸ್ಟ್ಯಾಂಡ್ ಪಕ್ಕದಲ್ಲಿರೋ ಕಾವೇರಿ ಮಾಲ್ ಥಿಯೇಟರ್ ಅದೊಂದು ನವೀಕರಣ ಮಾಡಬೇಕಂತೇಳಿ 29/1/2021 ಕಾವೇರಿ ಮಾಲಿಂದ ಅವರ ಕಾವೇರಿ ಗ್ರೂಪ್ ಕಡೆಯಿಂದ ಒಂದು ಲೆಟರ್ ಕೊಡ್ತಾರೆ. ನಮ್ಮ ಬಿಲ್ಡಿಂಗ್ ಸ್ಥಿತಿ ಬೀಳೋ ಸ್ಥಿತಿಯಲ್ಲಿ ಇದೆ, ಇದನ್ನು ನವೀಕರಣ ಮಾಡಬೇಕು, ನಾವು ವಾಣಿಜ್ಯ ಮಳಿಗೆ ಮಾಡಿಬಿಟ್ಟು ಪರಿವರ್ತನೆ ಮಾಡಬೇಕು ಅಂತೇಳಿ ಒಂದು ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ಕೊಡ್ತಾರೆ. ಕೊಟ್ಟ ನಂತರ ನಗರಸಭೆ ಯಾವುದೇ ರಿಪ್ಲೈಗಳು ಅವ್ರಿಗೆ ಕೊಡಲ್ಲ. ಅವರು ಬಿಲ್ಡಿಂಗ್ ವರ್ಕ್ಗಳನ್ನ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಕಟ್ಟಲಿಕ್ಕೆ. ಅವ್ರು ಕೊಟ್ಟಿರುವಂಥ ಒಂದು ಮನವಿ ಏನಂದರೆ, ಕಾವೇರಿ ಮಾಲ್ ಥಿಯೇಟರ್ ಏನು ಬೀಳೋ ಪರಿಸ್ಥಿತಿಯಲ್ಲಿ ಇದೆ, ಅದಕ್ಕೆ ಅದನ್ನು ನವೀಕರಣ ನಾವು ಮಾಡಿ ದುರಸ್ತಿಗಳನ್ನ ಮಾಡ್ತೀವಿ, ಒಳಗೆ ದುರಸ್ತಿಗಳನ್ನ ಮಾಡ್ತೀವಿ ಅಂತೇಳಿ ಕೊಟ್ಟ ನಂತರ ಅವ್ರ ಕೆಲಸಗಳು ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಹೊಸದಾಗಿ ಏನು ರೋಡ್ ಮಾರ್ಜಿನಲ್ಲಿರುವಂಥ ಅಕ್ಕಪಕ್ಕದ ಬಿಲ್ಡಿಂಗ್ಗಳ ಪಕ್ಕ ಒಂದು 3 ಶಾಪ್ಗಳ ಅಡಿಷನ್, ಇವಾಗದು ಕಾನೂನು ಪ್ರಕಾರ ರೋಡ್ ಮಾರ್ಜಿನಲ್ಲಿ 3 ಶಾಪ್ಗಳು ಹೊಸದಾಗಿ ಶಾಪ್ಗಳನ್ನ ಕಟ್ತಾರೆ. ಕಟ್ಟಿ ಈಗ ನಮ್ಮ ಹೊಸದು ಕೌನ್ಸಿಲ್ ಏನು ಕೂತಾರೆ, ಇದರ ವಾಪಸ್ ಗಮನಕ್ಕೆ ತಂದು ಇದರ ಬಗ್ಗೆ ಹೋರಾಟಕ್ಕೆ 25 ಮೇ 25 ಹೋಗ್ತಾರಲ್ಲಿ ಹೋಗ್ಬಿಟ್ಟು ಅಕ್ರಮ ಈ ಥರ ಕಟ್ಟಿದ್ದಾರೆ, ನೀವೇನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮಿಷನರ್ ಪ್ಲಸ್ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಸೆಕ್ಷನ್ ಅವ್ರು ಕರ್ಕೊಂಡು ಹೋಗ್ತಾರೆ ಕೇಳ್ತಾರೆ. ಅದಾದ ನಂತರ 10 ವಾರಕ್ಕೆ ರಿಟರ್ನ್ ನಗರಸಭೆಯಿಂದ ನೋಟಿಸ್ ಹೋಗುತ್ತೆ, ನೀವು ಅಕ್ರಮವಾಗಿ ಬಿಲ್ಡಿಂಗ್ಗಳ ಕಟ್ಟಿದ್ವಿ ರೋಡ್ ಮಾರ್ಜಿನಲ್ಲಿ, ಇದನ್ನು ತೆರವುಗೊಳಿಸ್ಬೇಕು, ಕೊಡದೇ ಇದ್ದ ಪಕ್ಷದಲ್ಲಿ 7 ದಿನದೊಳಗೆ ನಾವು ಬಿಲ್ಡಿಂಗನ್ನು ಡೆಮೊಲಿಷ್ ಮಾಡ್ತೀವಿ ಅಂತ ಹೇಳಿ. ಅದಾದ ನಂತರ ಇದೇ ಕಮಿಷನರ್ ನಗರಸಭೆ ಸಂಬಂಧಪಟ್ಟಿದ್ದು 23/6/2021 ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ. 10 ವಾರಕ್ಕೆ ಇವರು ಕೊಟ್ಟಿರೋದು ಡೆಮೊಲಿಷನ್ ಮಾಡ್ತೀವಿ ಅಂತಿಲ್ಲ ಅದೇ ಬಿಲ್ಡಿಂಗ್ನ. 23/6 ಯಾವುದೇ ಡಾಕ್ಯುಮೆಂಟ್ಗಳು ಕಲೆಕ್ಟ್ ಆಗದೆ 23/6 ಇವರು ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ. ಒಂದೇನೆಂದರೆ ಸೂಪರ್ ಮಾರ್ಕೆಟ್ ಕೊಡ್ತಾರೆ ಆಸಿಮ್ ಹೆಸರಲ್ಲಿ, ಇನ್ನೊಂದು ಬಂದುಬಿಟ್ಟು ಹಾರ್ಡ್ವೇರ್ ಶಾಪ್ಗಿಂತ ಕೊಡ್ತಾರೆ. ಯಾವುದೇ ಮಳಿಗೆ ನಂಬರ್ಗಳು ಮೆನ್ಷನ್ ಇರಲ್ಲ. ಅಡ್ರೆಸ್ ಏನು ಕೊಟ್ಟಿದ್ದಾರೆ ಅಂದರೆ ಆಸಿಕ್ ಹಾರ್ಡ್ವೇರ್ಸ್ ಬ್ಲಾಕ್ ನಂಬರ್ 22 ಹೈಸ್ಕೂಲ್ ರಸ್ತೆ, ಅಂದರೆ ಕಾಲೇಜ್ ರಸ್ತೆ ಹೈಸ್ಕೂಲ್ ರಸ್ತೆ, ನಮ್ಮ ಜೂನಿಯರ್ ಕಾಲೇಜ್ ರಸ್ತೆಯಲ್ಲಿ ಎಲ್ಲಿ ಬೇಕಾದ್ರೂ ಶಾಪ್ ಇಟ್ಕೋಬೋದು. ಇದಕ್ಕೊಂದು ಮಾಹಿತಿಗಳಿಲ್ಲ, ಚಕ್ಬಂದಿಗಳಿಲ್ಲ, ಇಂಥ ಕಡೆ ಶಾಪ್ ಇದೆ ಅಂತ ಹೇಳ್ಬಿಟ್ಟು ಪ್ರೊಸೀಡಿಂಗ್ಸ್ ಇಲ್ಲ, ಇಂಥದ್ದೇ ಶಾಪ್ ಇರಬೇಕು ಅಂತೇಳಿ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಆ ರೀತಿ ಒಂದು ಬೇಜಾವಾಬ್ದ ಥರದ ಒಂದು ಲೈಸೆನ್ಸ್ಗಳು ಕೊಟ್ಟಿರ್ತಾರೆ. ಎಲ್ಲ ಹಣದ ರೂಪದಲ್ಲಿ ನಡೆಯುವಂಥ ವ್ಯವಹಾರಗಳು, ದಂಧೆಗಳು. ಇದೇ ಒಂದು 10 ವರ್ಷ ಈ ಕೌನ್ಸಿಲರ್ ಕೂರ್ಲಿಕ್ಕೆ ಮುಂಚೆ 10 ವರ್ಷದ ಹಿಂದ್ಗಡೆ ಇದೇ ದಂಧೆಗಳು ನಡ್ಕೊಬಂದಿದೆ. ಯಾಕಂದರೆ 3,500 ಶಾಪ್ಗಳು ಓಪನ್ಗಳಿದೆ, 1,200 ಟ್ರೇಡ್ ಲೈಸೆನ್ಸ್ಗಳಿದೆ ಮಡಿಕೇರಿ ನಗರಸಭೆಯಲ್ಲಿ. ನಗರಸಭೆಗೆ ಬರುವಂಥ ಇನ್ಕಮ್ಗಳು ಯಾವುದಕ್ಕೆ ಲೈಸೆನ್ಸ್ ಕೊಡ್ತಾ ಇಲ್ಲ, ಇದೇ ಬೇಕಾ ಬಿಟ್ಟಿಗಳು ಓಪನ್ ಆಗ್ತಿದೆ. ಅದೇ ರೀತಿ ಇದು ನಡೆದಿದೆ, ಇಷ್ಟವರೆಗೆ ಯಾವ ಕೌನ್ಸಿಲರ್ ಕೇಳಿಲ್ಲ, ಇವರು ಕೇಳಲ್ಲ. ಹಾಗಾಗಿ ಹಣ ತಗೊಳ್ಳೋದು, ಲೈಸೆನ್ಸ್ ಇಶ್ಯೂ ಮಾಡೋದು, ಯಾವುದೇ ಡಾಕ್ಯುಮೆಂಟ್ಗಳಿಲ್ಲ. ಮುನ್ಸಿಪಾಲ್ಟಿ ಆ್ಯಕ್ಟ್ ಪ್ರಕಾರ ಏನೇನು ಮಾಡಬೇಕು ಆ ಕಾನೂನು ರೀತಿಯಲ್ಲಿ ಇವರು ಹೋರಾಟ ಮಾಡ್ತಾ ಇಲ್ಲ. ಅಕ್ರಮ ಬಿಲ್ಡಿಂಗ್ ಗೊತ್ತಿದ ನಂತರ ಸಹ ನೀವು ಲೈಸೆನ್ಸ್ ಕೊಡ್ತಾರೆ ಅಂದರೆ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಕಮಿಷನರ್. ಅದಾದ ನಂತರ ನಮ್ಮ ಕೌನ್ಸಿಲರ್ಸು ಒಂದು 3 ಜನ ವಾರ್ಡಿಗೆ ಸಂಬಂಧಪಟ್ಟವರು, 3 ಅಧ್ಯಕ್ಷರು ಉಮೇಶ್ ಸುಬ್ರಹ್ಮಣ್ಯ ಆ ಸ್ಪಾಟಿಗೆ ಹೋಗ್ತಾರೆ, ಅಕ್ರಮವಾಗಿ ಕೆಲಸಗಳಾಗ್ತಿದೆ ಅಂತೇಳಿ. ಕೆಲಸ ಮಾಡಬೇಡಿ ತಡೆಯಿಡಿ ಅಂತ ನೋಟಿಸ್ಕೊಟ್ಟ ನಂತರನೂ ಕೆಲಸ ಆಗ್ತಾಯಿತ್ತು, ಪುನಃ ಸ್ಪಾಟಿಗೆ ಹೋಗ್ತಾರೆ. ನಮ್ಮ ಉಮೇಶ್ ಸುಬ್ರಹ್ಮಣ್ಯ ವಿರುದ್ಧ ಅಪವಾದ ಮಾಡ್ತಾನೆ ಆಸಿಮನ್ನು, ಅವನು ಒಬ್ಬ ಮುಸ್ಲಿಂ ಆಸಿಮ್ ಮಾಡ್ತಾನೆ ಅವನು, ಏನಂತೇಳಿ 5 ಲಕ್ಷ ಲಂಚ ಕೇಳ್ತಾರೆ ಅಂತೇಳಿ. ಇದರ ಬಗ್ಗೆಯೂ ಎಲ್ಲ ವಿಡಿಯೋಗಳು ವೈರಲ್ ಆದ ನಂತರನೂ 1 ವಾರ ನಂತರ ಪುನಃ ಅವನು ಬಿಲ್ಡಿಂಗ್ ವರ್ಕ್ಗಳನ್ನ ಮಾಡ್ತಾನೆ ರಾತ್ರಿ. ಆ ವಿಡಿಯೋ ವೈರಲ್ ಆಗಿದೆ, ಯಾವುದೇ ರೀತಿ ಕಾನೂನು ಕ್ರಮ ನಗರಸಭೆಯಲ್ಲಿ ಕೈಗೊಂಡಿಲ್ಲ. ನಾವು ಹೇಳ್ತಾ ಇರೋದು, ಯಾವುದೇ ಒಬ್ಬ ಹಿಂದೂ ಅಕ್ರಮವಾಗಿ ಬಿಲ್ಡಿಂಗ್ಗಳನ್ನ ಮಾಡಿದ್ರೆ ನಗರಸಭೆ ಬಂದು ತಡೀತಾರೆ, ಇದೇ ಒಬ್ಬ ಮುಸ್ಲಿಂ ಮಾಡಿದ್ರೆ ಯಾರು ಬಂದು ತಡೀಲಿಕ್ಕೆ ಹೋಗ್ತಾ ಇಲ್ಲ. ಅಕ್ರಮವಾಗಿ ಎಲ್ಲ ಕಟ್ಟಡಗಳು ಅವರೇ ಇದ್ದಿದ್ದೆ, ಬಿಲ್ಡಿಂಗ್ಗಳು ವೈಲೇಷನ್ ಆಗಿರ್ತದೆ, ಕರೆಕ್ಟಾದ ಒಂದು ಮಾಹಿತಿಗಳಿರಲ್ಲ, ಯಾವುದು ಪ್ಲ್ಯಾನ್ಗಳಿರಲ್ಲ, ಅಕ್ರಮವಾಗಿ ರೋಡ್ ಮಾರ್ಜಿನಲ್ಲಿ ಬಿಲ್ಡಿಂಗ್ ಕೇಳ್ತಾರೆ. ಇದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ, ಧ್ವನಿ ಎತ್ತಾ ಇಲ್ಲ. ಇನ್ನು ಮುಂದೆ ಯಾವುದೇ ನಗರಸಭೆಯಲ್ಲಿ ಅಕ್ರಮ ಮಳಿಗೆಗಳು ಆಗಬಾರ್ದು, ಪ್ರತಿಯೊಂದು ಶಾಪು ಟ್ರೇಡ್ ಲೈಸೆನ್ಸ್ಗಳು ಹಾಗೆ ಓಪನ್ಗಳಾಗಬೇಕು. ಯಾರು ಈ ಮಾಹಿತಿಗಳು ನಿಮ್ಗೆ ಗೊತ್ತಿಲ್ಲದಲ್ಲಿ ಶಾಪ್ಗಳಿದ್ದಲ್ಲಿ ಇಮಿಡಿಯೇಟ್ ಬಂದು ನೀವು ಟ್ರೇಡ್ ಲೈಸೆನ್ಸ್ ಅಪ್ಲಿಕೇಶನ್ ಕೊಡಿ. ಯಾವುದೇ ಟ್ರೇಡ್ ಲೈಸೆನ್ಸ್ ಲೇಟ್ ಆದರೆ ನಮಗೆ ಮಾಹಿತಿ ಕೊಡಿ, ಇಮಿಡಿಯೇಟ್ ಟ್ರೇಡ್ ಲೈಸೆನ್ಸ್ಗಳಾಗುತ್ತೆ. ಅಕ್ರಮವಾಗಿ ಯಾವ ಬಿಲ್ಡಿಂಗಲ್ಲಿ ಇಟ್ಕೋಬೇಕು, ನಾಳೆ ದಿನ ತೊಂದರೆಗಳಾದರೆ ಈಗ ನೀವೇ ಜವಾಬ್ದಾರರು. ಯಾಕಂದರೆ ಇಂಥ ಕಮಿಷನರು ಇಂಥ ಇಲ್ಲಿ ಅಧಿಕಾರಿಗಳಿರೋದ್ರಿಂದ ಇದೇ ರೀತಿ ಭ್ರಷ್ಟಗಳಾಗ್ತದೆ, ಇದು ತಡಿಬೇಕು. ಇನ್ನು ಮುಂದೆ ಆಗಲಿಕ್ಕೆ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೆ ಬಿಡಲ್ಲ.
ಮತ್ತೆ ಇನ್ನೊಂದೇನಂದ್ರೆ ಇವತ್ತು ಇವತ್ತು ದಿನ ಇವತ್ತು 13 12ನೇ ತಾರೀಕು ದಿನ ಇವತ್ತು ಶಾಪ್ ಓಪನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಆಸಿಮ್ ಇದೆ ಟ್ರೇಡ್ ಲೈಸೆನ್ಸ್ ಇಟ್ಕೊಂಡು ಓಪನ್ ಮಾಡಬಹುದು ಅಂತ ಹೇಳಿದಕ್ಕೋಸ್ಕರ ನಿನ್ನೆ ಏನೋ ಕಮಿಷನ್ ಹೋಗಿ ಮಾತಾಡಿದ್ರೆ ಏನೋ ಅವರ ಮಧ್ಯೆ ವ್ಯವಹಾರಗಳು ನಡೆದಿದೆ ಇವತ್ತು ಒಂದು ದಿನ ಶಾಪ್ ಓಪನ್ ಮಾಡಬಹುದು ಅಂತ ಹೇಳಿ ಕಮಿಷನ್ ಹೇಳಿ ಬಂದಿದ್ರೆ ಇವತ್ತು ಒಂದು ದಿನಕ್ಕೆ ಶಾಪ್ ಓಪನ್ ಮಾಡೋದು ಅಂತ ಪೆಂಡಿಂಗ್ ಇಟ್ಟಿದ್ದೀನಿ ನಾಳೆ ಒಂದು ಶಾಪ್ ಓಪನ್ ಮಾಡ್ತೇನೆ ಆ ರೀತಿಯಲ್ಲಿ ಪ್ರತಿ ಶಾಪ್ ಒಳಗಡೆ ಕಂಪ್ಲೀಟ್ ಸೂಪರ್ ಮಾರ್ಕೆಟ್ ಗೆ ಇರೋ ಥಿಂಗ್ಸ್ ಗಳನ್ನ ಕೂಡಿಟ್ಟಿದ್ದಾನೆ ಅಕ್ರಮವಾಗಿ ಬಿಲ್ಡಿಂಗ್ ಸಿತ್ತಲ ಸ್ಥಿತಿಯಲ್ಲಿ ಇದೆ ನಮಗೆ ಬಿದ್ದೋಗ ಪರಿಸ್ಥಿತಿ ಇದೆ ಅದನ್ನ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ದ ಕೇಳಿದ್ದಾರೆ ಇವರು ಪರ್ಮಿಷನ್ ಯಾವುದು ಕೊಡಲಿಲ್ಲ ನಂತರ ಕಮಿಷನರ್ ಭೇಟಿ ಆಗ್ತಾರೆ ಇದನ್ನ ಒಡಿಬೇಕು ಅಕ್ರಮವಾಗಿ ಬಿಲ್ಡಿಂಗ್ ಇದೆ ಅಂತ ಗೊತ್ತಾದ ನಂತರನೂ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ ಈ ಎಲ್ಲ ಮಾಹಿತಿಗಳು ಇದ್ದ ನಂತರನೂ ಅವನು ಶಾಪ್ ಓಪನ್ ಮಾಡಲಿಕ್ಕೆ ಹೋಗ್ತಾನೆ ಅಂದ್ರೆ ಇದಕ್ಕೆ ಅರ್ಥ ಇಲ್ಲ ನಗರಸಭೆನ ಕೇಳೋರು ಯಾರು ಇಲ್ವಾ ಮಡಿಕೇರಿ ನಗರ ಕೇಳೋರು ಯಾರು ಇಲ್ವಾ ಇದೆಲ್ಲ ನಮ್ಮ ಅಧಿಕಾರಿಗಳ ಕೈವಾಡ ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತ ನಮಗೆ ವಿಚಾರ ಗೊತ್ತಿಲ್ಲ ಅಧಿಕಾರಿಗಳಿಗೆ ಯಾರ ಫೋನ್ ಬಂದ ನಂತರ ಟ್ರೇಡ್ ಲೈಸೆನ್ಸ್ ಕೊಟ್ಟಿರೋ ಗೊತ್ತಿಲ್ಲ ಅಲ್ಲ ಹಣದ ವಿಚಾರ ಇರಬಹುದು ಬೇರೆ ಒಂದು ವಿಚಾರ ಇರಬಹುದು ಇದು ನಮಗೆ ಇವತ್ತು ಮಾಹಿತಿಗಳು ಬರಲೇಬೇಕು ಇವತ್ತು ಸಂಜೆ ತನಕ ನಗರಸಭೆಯಲ್ಲಿ ಇದ್ದು ಟ್ರೇಡ್ ಲೈಸೆನ್ಸ್ ಖಂಡಿತವಾಗಿ ನಾವು ಕ್ಯಾನ್ಸಲ್ ಮಾಡೇ ಮಾಡ್ತೀವಿ ಮಾಡಿ ಕೊಡಲೇಬೇಕಾಗುತ್ತೆ ಕಾನೂನು ನಡೆಯಿದೆ ನಮಗೆ ಹೋರಾಟಗಳು ಮಾಡಿ ಕೊಟ್ಟೆ ಕೊಡ್ತೀವಿ ಪ್ಲಸ್ ಶಾಪ್ ಯಾವುದೇ ಕಾರಣಕ್ಕೆ ಓಪನ್ ಮಾಡಕ್ಕೆ ಬಿಡಲ್ಲ ಆ ಕಾವೇರಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ ಏನು ರೋಡ್ ಮಾರ್ಜಿನ್ ಅಲ್ಲಿ ಇದೆ ಅದು ಒಡಿಲೇಬೇಕಾಗ್ತದೆ ಅಲ್ಲಿ ತನಕ ನಾವು ಬಿಡಲ್ಲ ಈ ಹೋರಾಟಗಳು ಮುಂದುವರಿಸ್ತೀವಿ ಯಾವುದೇ ಕಾರಣಕ್ಕೂ ಇದು ಹಿಂದೆ ತೆಗೆಯುವಂಥ ಮಾತುಗಳಿಲ್ಲ ಇಷ್ಟುವರೆಗೆ ಏನಾಗಿದೆ ಅದಕ್ಕೆ ಸಂಬಂಧ ಇಲ್ಲ ಇನ್ನು ಮುಂದೆ ಕಾನೂನು ರೀತಿಯಲ್ಲಿ ಇರಬೇಕು ಇದು ನಗರಸಭೆಯಲ್ಲಿ ಯಾವುದೇ ಒಂದು ಕಾಮಗಾರಿಗಳಾದರೂ ಕಾನೂನು ರೀತಿಯಲ್ಲಿ ಇರಬೇಕು ನಮ್ದು ಒಂದೇ ಒಂದು ಹೋರಾಟ ಭ್ರಷ್ಟ ನಿಲ್ಲಬೇಕು ಭ್ರಷ್ಟಾಚಾರ ನಿಲ್ಲಬೇಕು ಕಾನೂನು ರೀತಿಯಲ್ಲೇ ಹೋರಾಟಗಳು ಆಗ್ತದೆ ಅಭಿವೃದ್ಧಿ ರೀತಿ ಯಾಕಂದರೆ ಯಾವುದೇ ಒಂದು ಬಿಲ್ಡಿಂಗ್ ವರ್ಕ್ಗಳು ಇರ್ಬೋದು ರಸ್ತೆ ವಸ್ತುಗಳು ಎಲ್ಲ ಕಳಪೆಗಳಿದೆ ಇನ್ನು ಅಭಿವೃದ್ಧಿ ದೃಷ್ಟಿಯಲ್ಲಿ ನಮ್ಮ ಹೋರಾಟಗಳು ಕಾನೂನು ಅಡಿಯಲ್ಲಿ ನಾವು ಹೋರಾಟಗಳು ಮಾಡಿ ನಗರಸಭೆ ಸದಸ್ಯ ಉಮೇಶ್ ಸುಬ್ರಹ್ಮಣಿ ಮಾತನಾಡಿ ನಿಯಮ ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಹಾಗೂ ನವೀಕರಣವನ್ನು ಪ್ರಶ್ನಿಸಿದ್ದಕ್ಕೆ ತನ್ನ ವಿರುದ್ಧ ಆಧಾರರಹಿತ ಲಂಚ ಬೇಡಿಕೆಯ ಆರೋಪವನ್ನು ಗುತ್ತಿಗೆದಾರ ಹೊರಿಸಿದ್ದಾರೆ ಇದರ ವಿರುದ್ಧ ತಾನು ಕಾನೂನು ಹೋರಾಟ ಮಾಡುತ್ತೇನೆ ಎಂದ ಅವರು ಅನಧಿಕೃತ ಕಟ್ಟಡ ತಲೆ ಎತ್ತದಂತೆ ನೋಡಿಕೊಳ್ಳುವುದು ನಗರಸಭೆ ಸದಸ್ಯರ ಗುರಿಯಾಗಿದೆ ಆದರೆ ಸದಸ್ಯರ ಗಮನಕ್ಕೆ ಬಾರದೆ ವಿವಾದದ ಸ್ಥಳಕ್ಕೆ ಪೌರಾಯುಕ್ತರು ಪರವಾನಗಿ ನೀಡಿದ್ದಾರೆ ಅದಲ್ಲದೆ ಕಾಮಗಾರಿ ಮುಕ್ತಾಯ ದೃಢೀಕರಣ ಇಲ್ಲದೆ ಯಾವ ರೀತಿ ಲೈಸೆನ್ಸ್ ನೀಡಲಾಗಿದೆ ಇದು ನಿಯಮ ಉಲ್ಲಂಘನೆ ಎಂದು ಹೇಳಿದ ಅವರು ಲೈಸೆನ್ಸ್ ರದ್ದತಿಗೆ ಆಗ್ರಹಿಸಿದರು ಮಡಿಕೇರಿ ನಗರದ ಒಂದು ವಿವಾದಿತ ಕಾವೇರಿ ಮಾಲ್ ಕಟ್ಟಡ ಅದರ ರಿನೋವೇಷನ್ ಏನದು ರಿನೋವೇಷನ್ ಮಾಡಬೇಕು ಒಂದು ಅಪ್ಲಿಕೇಶನ್ ಕೊಟ್ಟು ಇದ್ರ ಬಗ್ಗೆ ಒಂದು ಏನು ವಿವಾದ ನಡೀತು ಇದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ರು ಇದರೆಲ್ಲ ವಿಚಾರವಾಗಿ ಇದರಿಂದ ಏನಿದೆ ಅಂತ ನೋಡೋಕೆ ಬಂದರೆ 1/21/2021ಕ್ಕೆ ದೇಚಂ ಎಂಬವರು ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ನಗರಸಭೆಗೆ ಅವರ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ ಬೀಳುವ ಸ್ಥಿತಿಯಲ್ಲಿದೆ ಅದನ್ನು ದುರಸ್ತಿ ಮಾಡಬೇಕು ಅಂತೇಳಿ ಕೊಟ್ಟಿರ್ತಾರೆ ಅದಾದಮೇಲೆ ಕೊಟ್ಟಲ್ಲಿ ನಗರಸಭೆಯಿಂದ 2021ಕ್ಕೆ ಒಂದು ಇದು ಕೊಡ್ತಾರೆ ನೀವು ಕೊಟ್ಟಿದ್ದಕ್ಕೆ ಯಾವುದೇ ನಕಾಶೆಗಳಿಲ್ಲ ಯಾವುದು ಇದು ಇರೋದ್ರಿಂದ ಅದಕ್ಕೆ ಯಾವುದೇ ಪೂರಕವಾದ ದಾಖಲೆಗಳನ್ನು ಕೊಡಬೇಕು ಅಂತೇಳಿ ಕೇಳಿದ ನೋಟಿಸ್ ಕೊಟ್ಟಿರ್ಬೇಕಾದ್ರೆ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾದ ಯಾವುದೇ ಒಂದು ದಾಖಲೆಗಳು ಕೊಟ್ಟಿರೋಕ್ಕಿಲ್ಲ ಇದು ಆದಮೇಲೆ ತಾರೀಕು 10/6/2021 ಇನ್ನೊಂದು 7 ಡೇಸ್ ನೋಟಿಸ್ ಕೊಡ್ತಾರೆ ಏನು ಅವರು ಅಲ್ಲಿ ಅದು ಕೊಟ್ಟುಬಿಟ್ಟು ಆದಷ್ಟು ಸುಮಾರು ಕೆಲಸಗಳನ್ನು ಅಕ್ರಮವಾಗಿ ಮಾಡಿರ್ತಾರೆ ರೋಡ್ ಮಾರ್ಜಿನ್ ಎಲ್ಲೆಲ್ಲಿ ಬಿಡ್ದ ಹಳೆ ಕಟ್ಟಡ ಏನು ನೋಡದೆ ಅವ್ರು ಸಂತೋಷಕ್ಕೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿರ್ತಾರೆ ಹೊಸ ಬಿಲ್ಡಿಂಗಲ್ಲಿ ಅಲ್ಲಿ ಏನು ಇದಾದ್ರೆ ಅದಕ್ಕೊಂದು ನೋಟಿಸ್ ಮಾಡ್ತಾರೆ ನಗರಸಭೆಯಿಂದ ಇದೆ ಪೌರಾಯುಕ್ತರು 7 ಡೇಸ್ ನೋಟಿಸ್ 7 ದಿನಗಳೊಳಗೆ ನೀವು ಇದು ಮಾಡಿ ಇದನ್ನು ಅದು ಹೊಡಿಬೇಕು ಅಂತೇಳಿ ಕೊಟ್ಟಿರ್ತಾರೆ ಆದರೂ ಸಹ ಅಲ್ಲಿ ಏನೇ ಅವರು ಯಾವುದೇ ಹಿಂಬಾರ ಕೊಟ್ಟಿರೋಕ್ಕಿಲ್ಲ ಇದೇ ಕಟ್ಟಡಕ್ಕೆ ಒಂದು ಪರವಾನಗಿ ಕೊಟ್ಟಿರ್ತಾರೆ ಅಂಗಡಿ ಮಳಿಗೆಗಳಿಗೆ 2 ಅಂಗಡಿ ಮಳಿಗೆ ಆಶಿಕ್ ಸೂಪರ್ ಮಾರ್ಕೆಟ್ ಹಾಗೂ ಆಶಿಕ್ ಹಾರ್ಡ್ವೇರ್ಸ್ ಅಂತೇಳಿ 2 ಯಾವ ಅಂಗಡಿ ಕೊಟ್ಟಿರುವಂಥ ಇದೇ 23/6ಕ್ಕೆ ನಗರಸಭೆ ಕಮಿಷನರ್ ಕೊಟ್ಟಿರ್ತಾರೆ ಹಾಗೂ ಅದೇ ಬಿಲ್ಡಿಂಗ್ ಪುನಃ 2ನೇ ತಾರೀಕಿಗೆ ಏನು 3 ಅಧ್ಯಕ್ಷರು ಮತ್ತು ನಮ್ಮ AEE ಮತ್ತು ನಮ್ಮ ನಗರಸಭಾ ಸದಸ್ಯರೊಟ್ಟಿಗೆ ನಾವು ಹೋದಾಗ ಏನಲ್ಲಿ ಏನು ಈ ಥರ ಸುಳ್ಳು ಆರೋಪ ಮಾಡಿ ಏನು ವಿಡಿಯೋ ಆಯಿತು ಅದು ಅದಾದಮೇಲೆ 5ನೇ ತಾರೀಕಿಗೆ ಇನ್ನೊಂದು ನೋಟಿಸ್ ಕೊಡ್ತಾರೆ 7 ಡೇಸ್ ನೋಟಿ ಇವತ್ತಿಗೆ 12/4/8ಕ್ಕೆ ಇನ್ನೊಂದು ನೋಟಿಸ್ ಕೊಡ್ತಾರೆ ಇದರಲ್ಲ ಹಿನ್ನೆಲೆ ನೋಡಿದ್ರೆ ಏನು ನಡೀತಾ ಉಂಟು ಮಡಿಕೇರಿ ನಗರಸಭೆಯಲ್ಲಿ ಮೊದಲು ಏನು ಅಕ್ರಮಗಳು ನಡೀಬಾರ್ದು ಅಂತೇಳಿ ಏನು ನಗರಸಭೆಯಲ್ಲಿ ಅಬ್ದ ನಮ್ಮ ಎಲ್ಲ ಸದಸ್ಯರು ಹೊಸ ಸದಸ್ಯರನ್ನ ಆಯ್ಕೆ ಮಾಡಿದ್ರು ಇಲ್ಲಿ ಯಾವುದೇ ಒಂದು ಕೆಲಸ ಮಾಡೋಕ್ಕಾಯ್ತಿಲ್ಲ ತುಂಬ ಅಕ್ರಮಗಳು ನಡೀತಿದೆ ಈ ಅಕ್ರಮಗಳನ್ನು ಬಯಲಿಗೆ ಎಳಿಬೇಕು ಅಂತ ಯಾರು ಮುಂದೆ ಹೋಗ್ತಾರೆ ಅವರ ವಿರುದ್ಧನೇ ಈ ರೀತಿ ಸುಳ್ಳು ಆರೋಪದ ಪಿತೋರಿ ನಡೆಸಿದ್ದಾರೆ ಆ ಆರೋಪ ಮಾಡಿದ ವ್ಯಕ್ತಿ ಅಂತವ್ರು ಅಂತೇಳಿ ಅವ್ರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಫಸ್ಟ್ ಆ ಹಿನ್ನೆಲೆ ಆ ವ್ಯಕ್ತಿ ಯಾವ ರೀತಿ ಆರೋಪ ಮಾಡ್ತಾನೆ ಅಂತ ಇದೇ ಈ ವ್ಯಕ್ತಿಯಿಂದಲೇ ಮಾರ್ಕೆಟ್ ಹತ್ರ ವಿವಾದಿತ ಏನು ಕಳೆದ 5 ವರ್ಷ ನಡೀತು ನಗರಸಭೆಯಲ್ಲಿ ಚರ್ಚೆ ನಡೀತು ಈ DHS ಬಿಲ್ಡಿಂಗ್ ಇದೇ ಕಂಟ್ರೆ ಗುತ್ತಿಗೆದಾರನೇ ಆ ಬಿಲ್ಡಿಂಗ್ಸ್ ನಡೆದು ಇದೇ ರೀತಿ ಮಡಿಕೇರಿ ನಗರಸಭೆಯಲ್ಲಿ ಪಾಪದವರು ಒಂದು ಮನೆ ಕಟ್ಟಿದರೆ ಅಲ್ಲಿಗೆ ನಗರಸಭೆಯಿಂದ ಇಂಜಿನಿಯರ್ಸ್ ಹೋಗ್ತಾರೆ ತಡೆ ಕಂಪ್ಲೇಂಟ್ ಬಂದಕೊಂಡು ನಿಲ್ಸಕ್ಕೆ ಹೋಗ್ತಾರೆ ಎಷ್ಟೋ ಮಡಿಕೇರಿ ನಗರದಲ್ಲಿ ಅಕ್ರಮ ಕಟ್ಟಡಗಳು ನಡೀತಾ ಇದೆ ಅದಕ್ಕೆಲ್ಲ ಗುತ್ತಿಗೆದಾರರು ಇವರೇ
ವಿವಾದಿತ ಕಟ್ಟಡ ಸಿವಿಲ್ ವ್ಯಾಜ್ಯ ಎದುರಿಸುತ್ತಿರುವುದು ಗಮನಕ್ಕೆ ಬಾರದೆ ಸಿಬ್ಬಂದಿಗಳು ಪರವಾನಗಿ ನೀಡಿದ್ದಾರೆ. ಲೈಸೆನ್ಸ್ ರದ್ದತಿಗೆ ಕ್ರಮ ವಹಿಸಲಾಗಿದೆ ಎಂದು ಪೌರಾಯುಕ್ತ ರಾಮದಾಸ್ ತಿಳಿಸಿದ್ದಾರೆ. ಅದರೊಂದಿಗೆ ನಿಯಮ ಮೀರಿ ಕಟ್ಟಡ ನಿರ್ಮಿಸುತ್ತಿರುವುದು ತಿಳಿದು ಬಂದಿದ್ದು ಕಟ್ಟಡ ನೆಲಸಮಕ್ಕೆ ಆದೇಶಿಸಲಾಗಿದೆ. ಎರಡು ದಿನಗಳ ಕಾಲಾವಕಾಶ ಕೋರಿದ್ದಾರೆ. ಅವರೇ ಕಟ್ಟಡ ನೆಲಸಮ ಮಾಡುತ್ತೇವೆ ಎಂದಿದ್ದಾರೆ. ಅವರು ಮಾಡದಿದ್ದರೆ ನಗರಸಭೆಯಿಂದ ಕ್ರಮ ವಹಿಸಲಾಗುವುದು. ನಿಯಮ ಮೀರಿ ಕಟ್ಟಡ ನಿರ್ಮಿಸಿರುವುದು ಸತ್ಯ ಎಂದು ರಾಮದಾಸ್ ಸ್ಪಷ್ಟಪಡಿಸಿದ್ದಾರೆ. ಟ್ರೇಡ್ ಲೈಸೆನ್ಸ್ಗೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ನಾವು ನೋಡ್ತೀವಿ. ಸಿವಿಲ್ ಲಿಟಿಗೇಷನ್ ಅನ್ನು ನಾವು ನೋಡೋದಿಲ್ಲ. ನಾವು ಅದರಲ್ಲಿ ಟ್ರೇಡ್ ಲೈಸೆನ್ಸಲ್ಲಿ ನಾವು ಬರ್ತಿರ್ತೀವಿ. ಸಿವಿಲ್ ಲಿಟಿಗೇಷನ್ಸ್ಗೆ ನಾವು ಜವಾಬ್ದಾರಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾವು ಅದಕ್ಕೆ ಸಿವಿಲ್ ಲಿಟಿಗೇಷನ್ ನಮ್ಮ ಎಲ್ ಸೆಕ್ಷನ್ ಅವರಿಗೆ ಗೊತ್ತಿರಲ್ಲ. ಆ ರೀತಿ ಆಗಿದೆ. ಮತ್ತು ಅಗೇನ್ ಇದು ಸಿವಿಲ್ ಲಿಟಿಗೇಷನ್ ಆಗಿದೆ. ಈಗ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಕ್ರಮ ಇದೆ. ನಾವು ಕೆಲಸ ಮಾಡುವಾಗ ಎಲ್ಲ ರೀತಿಯ ಎಲ್ಲನೂ ಕೆಲಸ ಮಾಡ್ತೀವಿ. ಏನು ಈವ್ನಿಂಗ್ ಟೈಮಲ್ಲಿ ಕೂತ್ಕೊಂಡು ನಮಗೆ ಕೆಲಸಗಳು ಟೈಮೇ ಆಗೋದಿಲ್ಲ, ಮಾಡ್ತಾ ಇರ್ತೀವಿ ಕೆಲಸಗಳು. ಅದೇ ರೀತಿ ಎಲ್ಲನೂ ನಮಗೆ ಕಂಪ್ಲೀಷನ್ ರಿಪೋರ್ಟ್ ಬೇಕಾಗಿಲ್ಲ. ಟ್ರೇಡ್ ಲೈಸೆನ್ಸ್ಗೆ ಟ್ರೇಡ್ ಲೈಸೆನ್ಸ್ಗೆ ಬೇಕಾಗಿರೋದು ನಮಗೆ ಒಂದು ರೆಂಟಲ್ ಅಗ್ರಿಮೆಂಟು, ರೆಂಟಲ್ ಅಗ್ರಿಮೆಂಟು, ಆ ಮತ್ತು ಬಿಲ್ಡಿಂಗ್ ಸಂಬಂಧಪಟ್ಟಂಥ ಟ್ಯಾಕ್ಸ್ ಪೇಪರ್ಸ್ ಇಷ್ಟನ್ನು ನಾವು ಇದು ಮಾಡ್ಕೊಂಡು ನಾವು ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡ್ತೀವಿ. ಈಗ ಏನು ಸರ್ ಟ್ರೇಡ್ ಲೈಸೆನ್ಸ್ ರದ್ದು ಮಾಡ್ತೀವಿ? ಈಗ ಟ್ರೇಡ್ ಲೈಸೆನ್ಸನ್ನು ರದ್ದು ಮಾಡಲಿಕ್ಕೆ ಕ್ರಮ ಇಟ್ಟಿದ್ದೀವಿ. ಅಂಟಿಲ್ ಫರ್ದರ್ ಆಕ್ಷನ್ನು ನಾವು ಟ್ರೇಡ್ ಲೈಸೆನ್ಸನ್ನು ರದ್ದು ಮಾಡ್ತೀವಿ. ಈಗ ರಾತ್ರೋರಾತ್ರಿ ವರ್ಕ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಮಗೆ ಮೊನ್ನೆ ಲಾಸ್ಟು ಮೇಬಿ ಸಂಡೇ ಅನ್ಸುತ್ತಲ್ಲ, ಸಂಡೇ ನಮಗೆ ಮಾಹಿತಿ ಬಂತು. ನಮ್ಮ ಸ್ಟಾಫನ್ನು ಕಳಿಸಿದ್ವಿ, ಇಮಿಡಿಯೇಟಾಗಿ ಅದು ಸ್ಟಾಪ್ ಆಗಿತ್ತು. ನಾವು ಹೋದ್ರೆ ಎಲ್ಲರೂ ಹೋದ್ರೆ ನಮ್ಮ ಸ್ಟಾಪ್ ಹೋದಾಗ ಸೊ ಆ ಬಿಲ್ಡಿಂಗ್ ಹೇಗಿದ್ರು ನಾವು ಅದಕ್ಕೆ ಡೆಮೊಲಿಷನ್ಗೆ ನಾವು ಆರ್ಡರ್ ಕೊಟ್ಟಿದ್ದೀವಿ ಅದನ್ನು. ಸೊ ಅವರು ನಾವು ನಿನ್ನೆ ವಿಸಿಟ್ ಮಾಡಿದಾಗ ಅವರು ಒಂದೆರಡು ದಿನ ಟೈಮ್ ಬೇಕು, ನಾವು ನಮ್ಮ ಇಂಜಿನಿಯರ್ಗಳನ್ನ ಕರೆಸ್ಬಿಟ್ಟು ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ರೆ ಇವನ್ನ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಚೆಕ್ ಮಾಡಿಬಿಟ್ಟು ಇದು ಮಾಡ್ತೀನಿ ಅಲ್ಲ. ಈಗ ಇವ ಈ ಸಿವಿಲ್ ಲಿಟಿಗೇಷನ್ಗಳಿಗೆ ನಾವು ಜವಾಬ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಹಾಕಿರ್ತೀವಿ. ಸೊ ಸಿವಿಲ್ ಲಿಟಿಗೇಷನ್ ಇದ್ದಾಗ ಮತ್ತು ಈ ರೀತಿ ಸಮಸ್ಯೆಗಳು ಬಿಲ್ಡಿಂಗ್ ಸಮಸ್ಯೆ ಬಂದಾಗ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಏನು ಬೇಕಾದ್ರೆ ಅವರು ಮತ್ತೆ ದಾಖಲಾತಿಗಳನ್ನು ಸಲ್ಲಿಸ್ಬಿಟ್ಟು ಟ್ರೇಡ್ ಲೈಸೆನ್ಸನ್ನು ತೊಗೋಬೋದು. ಅವ್ರು ನಿಯಮ ಉಲ್ಲಂಘಿಸಿರೋದು ಸತ್ಯ ಸರ್? ಬಿಲ್ಡಿಂಗ್ ಇರೋದು ನಿಯಮ ಉಲ್ಲಂಘನೆ? ಹಾಂ, ಬಿಲ್ಡಿಂಗು ನಿಯಮ ಉಲ್ಲಂಘನೆ, ಪರ್ಮಿಷನ್ ಆಗಿಲ್ಲ ಅದಕ್ಕೆ. ಪರ್ಮಿಷನ್ ತೊಗೊಂಡು ಕಟ್ಟಿ ಅಂದ್ರೆ ನಾವು ಸುಮಾರು ದಿನಗಳಲ್ಲಿ ಹೇಳ್ತಿದ್ವಿ, ನೋಟಿಸನ್ನು ಕೊಟ್ಟು ಸುಮಾರು ನೋಟಿಸ್ಗಳು ಕೊಟ್ಟಿವಿ ನಾವು ಅದನ್ನು. ಆ ನೋಟಿಸ್ಗಳಿಗೆ ಯಾವುದೇ ಉತ್ತರನೂ ಕೊಟ್ಟಿಲ್ಲ ಅವರು. ಜೊತೆಗೆ ಈಗ ಫೈನಲ್ ನೋಟಿಸ್ ಕೊಟ್ಟಿದ್ವಿ. ಫೈನಲ್ ನೋಟಿಸ್ ಕೊಟ್ಟು ನಿನ್ನೆ ದಿನ ನಾವು ಡೆಮೊಲಿಷ್ ಮಾಡೋಕ್ಕೆ ಏನು ಮಾಡೋದಂತ ನಾವು ನಮ್ಮ ಸ್ಟಾಫ್ಗಳು ಕರ್ಕೊಂಡು ನಾವು ಹೋದಾಗ ಸೊ ಅವರು ರಿಕ್ವೆಸ್ಟ್ ಮಾಡಿಕೊಟ್ರು ಅದು ಮ್ಯಾನೇಜರ್ ಆದ ನಾನು. ಸೊ ಹಾಗಾಗಿ ನಾವು ಹೊಡಿತೀವಿ, ಅವರೇ ಹೊಡಿತೀವಿ ಅಂತ ಹೇಳ್ತಿದ್ರೆ ಸೊ ನೋಡ್ತೀವಿ. ಈ ಸಂದರ್ಭ ಎಸ್ ಸಿ ಸತೀಶ್, ಅರುಣ್ ಶೆಟ್ಟಿ, ಕಾಳಚಂಡ ಅಪ್ಪಣ್ಣ, ಶ್ವೇತಾ ಪ್ರಶಾಂತ್, ಸವಿತಾ, ಶಾರದಾ ನಾಗರಾಜ್, ಸವಿತಾ ರಾಕೇಶ್, ಕೆಎಸ್ ರಮೇಶ್, ಚಿತ್ರಾವತಿ ಸೇರಿದಂತೆ ಬಿಜೆಪಿ ಪ್ರಮುಖರು ಹಾಜರಿದ್ದರು. ಕಾವೇರಿ ಕೂಗು ಅಭಿಯಾನದ ಎರಡನೇ ಹಂತವಾಗಿ ಕಾವೇರಿ ನದಿ ಕಣಿವೆಯಲ್ಲಿ 3.5 ಕೋಟಿ ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಲು ಈಶಾ ಫೌಂಡೇಶನ್ ನಿರ್ಣಯ ಕೈಗೊಂಡಿದೆ. ಆ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಈಶಾ ಫೌಂಡೇಶನ್ನಿಂದ ಬೃಹತ್ ಕಾವೇರಿ ಕೂಗು ಅಭಿಯಾನದ ಗ್ರಾಮ ಸಂಪರ್ಕ ಅಭಿಯಾನ ನಡೆಸಲು ನಿರ್ಧರಿಸಲಾಗಿದೆ ಎಂದು ಫೌಂಡೇಶನ್ನ ಸ್ವಯಂ ಸೇವಕರಾದ ನಕುಲ್ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹರಿವು ಕಡಿಮೆಯಾಗದಂತೆ ನೋಡಿಕೊಳ್ಳೋದು, ಮಣ್ಣಿನ ಸವಕಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಫೌಂಡೇಶನ್ ನಡೆಸುತ್ತಿರುವ ಅಭಿಯಾನದಲ್ಲಿ ಕರ್ನಾಟಕದ 57 ತಾಲೂಕುಗಳ 1,785 ಗ್ರಾಮಗಳು ಅಭಿಯಾನದ ಭಾಗವಾಗಲಿವೆ. ಮಣ್ಣಿನಲ್ಲಿ ಸಾವಯವ ಅಂಶ ಕುಸಿಯುತ್ತಿದೆ. ಅರಣ್ಯೀಕರಣ ಮತ್ತು ಪರಿಸರದ ಸಂರಕ್ಷಣೆಯಿಂದ ಮಣ್ಣಿನ ಫಲವತ್ತತೆ ಅಭಿವೃದ್ಧಿಪಡಿಸಲು ಸಾಧ್ಯ. ರಾಸಾಯನಿಕ ಅಂಶಗಳನ್ನು ಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ನಾಶವಾಗಲಿದ್ದು ಈ ರೀತಿಯ ಅಭಿಯಾನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದರು. ಮೊದಲನೇ ಹಂತದ ಅಭಿಯಾನಕ್ಕೆ 2019ರಲ್ಲಿ ಚಾಲನೆ ನೀಡಿದ್ದು ತಮಿಳುನಾಡು ಮತ್ತು ಕರ್ನಾಟಕದ ಭಾಗದಲ್ಲಿ ಕಾವೇರಿ ನೀರು ಹರಿಯುವ ಸ್ಥಳದಲ್ಲಿ 242 ಕೋಟಿ ಮರಗಳನ್ನು ನೆಡುವ ಉದ್ದೇಶ ಹೊಂದಿದ್ದೇವೆ. 2020ರ ಅಂತ್ಯಕ್ಕೆ 189 ತಾಲೂಕುಗಳಲ್ಲಿ 1.1 ಕೋಟಿ ಸಸಿಗಳನ್ನು ನೆಡಲಾಗಿದೆ. ಇದರಲ್ಲಿ 33,000 ರೈತರು ಭಾಗಿಯಾಗಿದ್ದಾರೆ. 2021ರ ಅಭಿಯಾನದ ಆರಂಭಕ್ಕೆ ಸಿದ್ಧತೆ ನಡೆದಿದ್ದು ಇದಕ್ಕಾಗಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಗ್ರಾಮಗಳಲ್ಲಿ ಗ್ರಾಮ ಸಂಪರ್ಕ ಸಭೆಗಳನ್ನು ನಡೆಸಿದ್ದೇವೆ. ಪ್ರತಿ ಗ್ರಾಮಕ್ಕೆ ಒಬ್ಬರಂತೆ ಮರ ಮಿತ್ರರನ್ನು ನೇಮಿಸಿ ರೈತರಿಗೆ ಮರ ಬೇಸಾಯದ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದರು. ಕವರ್ ಮಾಡ್ತಾ ಇದ್ದೀವಿ ಮದಿಕೆರೆ ತಾಲೂಕು ಮತ್ತೆ ಸೋಮವಾರಪೇಟ್ ತಾಲೂಕಿನಲ್ಲಿ. ಕಳೆದ ಒಂದು ವಾರದಲ್ಲಿ ನಾವು 25 ಗ್ರಾಮ ಪಂಚಾಯತಿಯಲ್ಲಿ ನಾವು ಸಭೆಗಳನ್ನ ಮಾಡಿದ್ದೀವಿ. ಇದರಿಂದ ಸುಮಾರು ಒಂದು 500 ರೈತರುಗಳಿಗೆ ಮುಟ್ಟಿರ್ಬೋದು ನಮ್ಮ ಪ್ರಿಡಿಕ್ಷನ್ ಅಲ್ಲಿ.
ಇನ್ನೊಂದು ನಾವು ವಿರಾಜಪೇಟ್ ತಾಲೂಕಿನಲ್ಲಿ ನೆಕ್ಸ್ಟ್ ವೀಕ್ ನಾವು ತಾಲೂಕು ಲಾಂಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಮಾಡಿಬಿಟ್ಟು ನಾವು ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗೆ ಎಲ್ಲ 3 ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ ಕೊಡಗುವಲ್ಲಿ. ಇದು ಈ ಥರ ನಾವು ಎಲ್ಲ ಕಾವೇರಿ ಜಿಲ್ಲೆಗಳಲ್ಲೂ ನಾವು 1800 ಗ್ರಾಮ ಪಂಚಾಯತಿನ ನಾವು ಕವರ್ ಮಾಡ್ತಾ ಇದ್ದೀವಿ. ಒಟ್ಟು 40 ತಂಡಗಳು ಈಶಾ ಕಾವೇರಿ ಕಾಲಿಂಗ್ ಟೀಮಿಂದ ಹೋಗ್ಬಿಟ್ಟು ಪ್ರತಿಯೊಂದು ಗ್ರಾಮದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹೋಗ್ಬಿಟ್ಟು ಈ ಥರ ನಾವು ಸ್ವಲ್ಪ ಜಾಗೃತಿ ಮತ್ತು ಅರಿವು ಮೂಡಿಸ್ಬಿಟ್ಟು ಅಲ್ಲಿನ ಮರಮಿತ್ರನ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಮುಂದಿನ ವರ್ಷಕ್ಕೆ ಮರಮಿತ್ರ ಅವರಿಂದ ಡಿಮ್ಯಾಂಡ್ ಕಲೆಕ್ಟ್ ಮಾಡ್ಕೊಳಕ್ಕೆ ಸಹಾಯ ಮಾಡ್ತಾರೆ. ಅದಲ್ಲದೆ ಬೇರೆ ಬೇರೆ ಗೌರ್ಮೆಂಟಿಂದ ಸ್ಕೀಮ್ಗಳಿದ್ದಾವೆ ಮರ ಆಧಾರಿತ ಕೃಷಿಗೆ. ಸೊ ಆ ಸ್ಕೀಮ್ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಬಿಟ್ಟು ಆ ಸ್ಕೀಮಿಗೆ ರಿಜಿಸ್ಟರ್ ಮಾಡ್ಕೊಳೋದು ಮತ್ತು ಸಸಿಗಳನ್ನು ಗೌರ್ಮೆಂಟ್ ನರ್ಸರಿಯಿಂದ ತಗೊಳೋದು ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ಮರಮಿತ್ರ ಅವರು. ಅದಲ್ಲದೆ ಮರಮಿತ್ರ ಸೋಮವಾರಪೇಟೆಯ 40 ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಯಂ ಸೇವಕರು ಕಾರ್ಯಕ್ರಮ ನಡೆಸಲು ಸಜ್ಜಾಗಿದ್ದು ಮಡಿಕೇರಿ ಭಾಗದಲ್ಲಿ ಈ ತಿಂಗಳ ಅಂತ್ಯದೊಳಗೆ ಕಾರ್ಯಕ್ರಮ ನಡೆಸಲಾಗುವುದು. ಕೊಡಗು ಸೇರಿದಂತೆ ರಾಜ್ಯದ 9 ಜಿಲ್ಲೆಗಳನ್ನು ಗುರುತಿಸಲಾಗಿದ್ದು ಪ್ರತಿ ಹಳ್ಳಿಯಲ್ಲಿ ರೈತರೊಂದಿಗೆ ಸಂಪರ್ಕ ಸಭೆ ನಡೆಸಿ ಅವರಿಗೆ ಬೇಕಾದಂತಹ ಗಿಡಗಳ ಪಟ್ಟಿಯನ್ನು ಮಾಡುತ್ತೇವೆ. ಈ ಗಿಡಗಳು ಮುಂದೆ ರೈತರಿಗೆ ಲಾಭವಾಗಲಿವೆ ಎಂಬ ಸತ್ಯ ಅವರ ಅರಿವಿಗೆ ಬರಬೇಕಿದೆ. ಈ ಯೋಜನೆಯನ್ನು ಮುಂದಿನ 12 ವರ್ಷಗಳವರೆಗೂ ನಡೆಸುವ ಉದ್ದೇಶವಿದ್ದು ಮುಂದಿನ 25 ವರ್ಷಗಳಲ್ಲಿ ರೈತರಿಗೆ ಸಾಕಷ್ಟು ಲಾಭ ತಂದುಕೊಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಕೊಡಗಿನ ಜನತೆ ಅಭಿಯಾನಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಸೋಮವಾರಪೇಟೆಯಲ್ಲಿ ಇವಾಗ ಒಂದು 30 ಇದ್ದಾರೆ, 40 ಗ್ರಾಮಗಳಿದ್ದಾರೆ ಸೋಮವಾರಪೇಟೆಯಲ್ಲಿ. ಒಂದೊಂದು ಗ್ರಾಮ ಹತ್ತತ್ರ ಇದ್ದ ಗ್ರಾಮಕ್ಕೆ 2 ಗ್ರಾಮಕ್ಕೆ ಒಬ್ಬರು ಮಾಡಿದ್ದೀವಿ. ಸೊ ಎಷ್ಟು ಮರ ಯಾವ್ದು ಬೇಡಿಕೆ ಬರುತ್ತೆ ಮರ ಒಳ್ಳೇದು? ಸೊ ಇಲ್ಲಿ ಕೊಡಗಿನಲ್ಲಿ ಸ್ಪೆಸಿಫಿಕ್ ಆಗಿ ನೋಡಿದರೆ ಇಲ್ಲಿ ಸಿಲ್ವರ್ ಮರ ನೆಟ್ಟೋದು ಅಂತ ಜಾಸ್ತಿ ಪದ್ಧತಿ ಇದೆ. ಬಟ್ ನಾವು ಅದಕ್ಕೆ ಒಂದು ಆಲ್ಟರ್ನೇಟಿವ್ ಕೊಡ್ತಾ ಇದ್ದೀವಿ. ಯಾಕಂದರೆ ಇವಾಗ ಸಿಲ್ವರ್ ಮರ ಜಾಸ್ತಿ ಆಗಿದ್ದರಿಂದ ಅದು ಸಾಫ್ಟ್ ವುಡ್ ಮರ. ಸೊ ಅದರ ಅದು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡ್ತಾ ಇದೆ ಆ್ಯಕ್ಚುಲಿ. ಆಮೇಲೆ ಆ ಮಣ್ಣು ಕೂಡ ಅದು ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಅದು ಬೇರಿನ ಶಕ್ತಿ ಇಲ್ಲ ಅಷ್ಟೊಂದು. ಸೊ ನಾವು ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಅರಣ್ಯ ಮರಗಳನ್ನು ನಾವು ಸಜೆಸ್ಟ್ ಮಾಡಿದ್ದೀವಿ. ಅರಣ್ಯ ಮರಗಳು ಅವ್ರ ಬೇರ್ ಕೂಡ ಒಳಗೆ ಹೋಗುತ್ತೆ, ಜಾಸ್ತಿ ಆಳವಾಗಿ ಒಳಗೆ ಹೋಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಈಶಾ ಫೌಂಡೇಶನ್ನ ಸ್ವಯಂ ಸೇವಕರಾದ ಅಭಿಲಾಷ್ ಹಾಜರಿದ್ರು. ಕೊಡಗಿನ ಗಡಿಭಾಗ ಆನೆಚೌಕೂರು ಚೆಕ್ಪೋಸ್ಟ್ಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಖಂಡು, ತಹಶೀಲ್ದಾರ್ ಮಹೇಶ್ ಇತರರು ಭೇಟಿ ನೀಡಿ ಪರಿಶೀಲಿಸಿದರು. ಕೇರಳದಿಂದ ಕೊಡಗಿಗೆ ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದ್ದು ಜಿಲ್ಲಾ ಗಡಿ ಪ್ರದೇಶಗಳಲ್ಲಿ ಕೋವಿಡ್ ಪರೀಕ್ಷೆ, ವಾಹನ ತಪಾಸಣೆಗಳು, ಕಟ್ಟುನಿಟ್ಟಿನ ಕೋವಿಡ್ ನಿಯಮ ಪಾಲನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಶನಿವಾರ ಸಂತೆ ರೋಟರಿ ಕ್ಲಬ್ ಹಾಗೂ ಶನಿವಾರ ಸಂತೆ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವನ ಮಹೋತ್ಸವ ಆಚರಿಸಲಾಯಿತು. ಸಮುದಾಯ ಆರೋಗ್ಯ ಕೇಂದ್ರದ ಸುತ್ತಲೂ ವಿವಿಧ ಜಾತಿಯ ಗಿಡಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸಿ ಬೆಳೆಸಲು ಗಣ್ಯರು ಕರೆ ನೀಡಿದರು. ರೋಟರಿ ಕ್ಲಬ್ ಅಧ್ಯಕ್ಷ ಮೋಹನ್, ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಚಂದನ್, ಶನಿವಾರ ಸಂತೆ ವಲಯ ಅರಣ್ಯಾಧಿಕಾರಿ ಪ್ರಫುಲ್ ಶೆಟ್ಟಿ ಮತ್ತಿತರರು ಹಾಜರಿದ್ದರು.
ರಾಜ್ಯದಲ್ಲಿ 2019 ಮಾರ್ಚ್ 30ಕ್ಕಿಂತ ಮೊದಲು ನೋಂದಾಯಿಸಲಾಗಿರುವ ಎಲ್ಲಾ ಮಾದರಿಯ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ HSRP ಅಳವಡಿಸಿ ಕಡ್ಡಾಯಗೊಳಿಸಲಾಗಿದೆ. HSRP ಅಳವಡಿಸಲು ಖಾಸಗಿ ಏಜೆನ್ಸಿಗಳನ್ನು ಆಯ್ಕೆ ಮಾಡಲು ಸಾರಿಗೆ ಇಲಾಖೆಯು ಟೆಂಡರ್ ಆಹ್ವಾನಿಸಿದೆ. ಹಳೆಯ ನಂಬರ್ ಪ್ಲೇಟ್ಗಳನ್ನು ಬದಲಿಸಿ HSRP ಅಳವಡಿಕೆಗೆ ತಗಲುವ ವೆಚ್ಚವನ್ನು ವಾಹನ ಮಾಲೀಕರೇ ಭರಿಸಬೇಕಿದೆ. ರಾಜ್ಯದಲ್ಲಿ 2019 ಮಾರ್ಚ್ 31ರ ಅಂತ್ಯಕ್ಕೆ ನೋಂದಣಿಯಾಗಿರುವ ವಾಹನಗಳ ಸಂಖ್ಯೆ 2,10,73,227. ಈ ಪೈಕಿ ಹಾಳಾಗಿರುವ ಗುಜರಿ ಸೇರಿರುವ ವಾಹನಗಳನ್ನು ಹೊರತುಪಡಿಸಿ 1.76 ಕೋಟಿ ವಾಹನಗಳಿಗೆ ಹೊಸ ಫಲಕ ಅಳವಡಿಸಲು ನಿರ್ಧರಿಸಲಾಗಿದೆ. ಅತಿ ಸುರಕ್ಷಿತ ನೋಂದಣಿ ಫಲಕಗಳನ್ನು ಅಳವಡಿಸುವ ಗುತ್ತಿಗೆ ಪಡೆದ ಏಜೆನ್ಸಿಯು ಕಾರ್ಯಾದೇಶ ಪಡೆದ 3 ತಿಂಗಳೊಳಗೆ ಎಂಬೋಸಿಂಗ್ ಮತ್ತು ಫಲಕ ತಯಾರಿಕೆ ಘಟಕವನ್ನು ರಾಜ್ಯದಲ್ಲಿ ಸ್ಥಾಪಿಸಬೇಕಾಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಎಂಬೋಸಿಂಗ್ ಸ್ಟೇಷನ್ ನಿರ್ಮಿಸಬೇಕಾಗುತ್ತೆ. ಹಾಗೆಯೇ ಫಲಕ ಅಳವಡಿಕೆಯ ಸ್ಟೇಷನ್ಗಳನ್ನು ಆಯಾ ಪ್ರಾದೇಶಿಕ ಸಾರಿಗೆ ಕಚೇರಿಗಳ ವ್ಯಾಪ್ತಿಯಲ್ಲಿಯೇ ಸ್ಥಾಪನೆ ಮಾಡಬೇಕಾಗುತ್ತೆ. ಹೊಸ ಮಾದರಿಯ ನಂಬರ್ ಪ್ಲೇಟ್ಗಳು ಹೆಚ್ಚು ಸುರಕ್ಷಿತವಾಗಿದ್ದು ಪ್ರತಿ ವಾಹನದ HSRPಗೂ ಪ್ರತ್ಯೇಕ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡಲಾಗುತ್ತೆ. ಇದನ್ನು ಸಾರಿಗೆ ಇಲಾಖೆಯಲ್ಲಿ ನೋಂದಣಿ ಮಾಡಲಾಗಿರುತ್ತೆ. ಒಂದೇ ನೋಂದಣಿ ಸಂಖ್ಯೆಯಲ್ಲಿ 2 ವಾಹನಗಳಿಗೆ HSRP ಪಡೆಯಲು ಸಾಧ್ಯವಿಲ್ಲ. ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಕೋಡ್ ಸೃಷ್ಟಿಸಲಾಗಿರುತ್ತೆ. ತ್ರಿಚಕ್ರ 4 ಚಕ್ರ ಸೇರಿದಂತೆ ಎಲ್ಲಾ ಮಾದರಿಯ ವಾಹನಗಳಿಗೆ ಮುಂಬದಿ ಗಾಜಿನ ಒಳಭಾಗದಲ್ಲಿ 10 ಡಿಜಿಟಲ್ನ ವಿಶಿಷ್ಟ ಗುರುತಿನ ಸಂಖ್ಯೆಯ ಸ್ಟಿಕ್ಕರ್ ಅಂಟಿಸಲಾಗಿರುತ್ತೆ. ಇದರಲ್ಲಿ ವಾಹನದ ಎಂಜಿನ್ ಸಂಖ್ಯೆ, ಚಾಸಿಸ್, ನೋಂದಣಿ ಸಂಖ್ಯೆ, ವಾಹನದ ಮಾದರಿ, ಮಾಲೀಕರ ವಿವರ ಸೇರಿದಂತೆ ಸಂಪೂರ್ಣ ಮಾಹಿತಿ ಇರುತ್ತೆ. ಈ ಸಂಖ್ಯೆಯನ್ನು ಲೇಸರ್ ತಂತ್ರಜ್ಞಾನದಲ್ಲಿ ಮುದ್ರಿಸಿರೋದ್ರಿಂದ ಅಳಿಸಲು ಆಗೋದಿಲ್ಲ. ಕದ್ದ ವಾಹನದ ನಂಬರ್ ಪ್ಲೇಟ್ ಬದಲಿಸಿ ಮಾರಾಟ ಮಾಡಲು ಸಾಧ್ಯವಿಲ್ಲ. ಇದರಿಂದ ಕಳ್ಳತನಕ್ಕೆ ಕಡಿವಾಣ ಬೀಳಲಿದೆ. Thank you.